ಆಗಿದ್ದೀರಾ? ಬೆಳಿಗ್ಗೆನೆ ಮನೆ ಬಿಟ್ರಿ, ಇಷ್ಟೊತ್ತಾದ್ಮೇಲೆ ಮನೆಗೆ ಬಂದಿದ್ದೀರಾ? ಎಷ್ಟು ಹೇಳಿದ್ರು ನನ್ನ ಮಾತೇ ಕೇಳಲ್ಲ ಅಂತಿರಲ್ಲ ನೀವು. ಮತ್ತೆ ನಾವು ಊಟದ ಟೈಮ್ ಸರಿಯಾಗಿ ಮನೆಗೆ ಬರಲ್ಲ, ಊಟನೂ ಮಾಡಲ್ಲ, ತಿಂಡಿನೂ ತಿನ್ನಲ್ಲ. ಏನಾಗಿದೆ ನಿಮಗೆ? ಅಲ್ಲ ರೀ, ಮನೆ ಕಡೆ ಅಂತೂ ನೀವು ಗಮನ ಕೊಡಲ್ಲ, ನಿಮ್ಮ ಆರೋಗ್ಯದ ಕಡೆ ಅದು ಗಮನ ಕೊಡ್ಬೋದಲ್ಲ ನೀವು. ನನ್ನ ಆರೋಗ್ಯಕ್ಕೆ ಏನೇ ಆಗಿದೆ ಸಾಧು, ಒಳ್ಳೆ ಗೂಂಡ್ಗಲ್ಲಿ ತೆಗಿದಿರಪ್ಪ. ಅಪೂರ್ವ, ಅಪೂರ್ವ, ಬಾರೆ ಮಗಳೆ, ಬಾರ ಬಿಟ್ಟು ತಗೊಳಮ್ಮ, ತಗೊಬಿಟ್ಟಿದ್ದೀನಿ ಖರ್ಚು. ಸಾಲ ಕೊಟ್ಟಿದ್ದೆ ಒಂದು ವರ್ಷದ ಕೆಳಗೆ, ಅವರು ಅದನ್ನು ವಾಪಸ್ ಕೊಟ್ಟರು ಇವತ್ತು ನನಗೆ. ಅದನ್ನು ತಂದು ಅಪ್ಪನ ಕೊಟ್ಟೆ ಸಾತು. ತುಂಬ ಹಶವಾಗುತ್ತೆ ಕಡೆ, ಊಟಕ್ಕೆ ಹಾಕ್ತೀಯಾ? ನಾನು ಕೈ ಕಾಲು ತೊಳ್ಕೊಂಬರ್ತೀನಿ, ತಟ್ಟೆ ಹಾಕ್ತೀಯಾ? ಏನೋ ದುಡಿಯೋ ಹುಡುಗಿ ಮನೇಲಿದೆಯಾ ಅಂತ ನಿನ್ನ ನಂಬಿಕೆ ಮೇಲೆ ದುಡ್ಡು ಕೊಟ್ಟಿದ್ದೀನಿ. ನೋಡ, ಹೇಳೋ ವಿಷಯ ಹೇಳ್ಬಿಟ್ಟಿದ್ದೀನಿ, ದುಡ್ಡು ತೀರಿಸೋ ಜವಾಬ್ದಾರಿ ನಿಂದು ನಿಮ್ಮ ಅಪ್ಪಂದು, ಅದನ್ನು ದುಡ್ಡು ಮಾಡ್ಬೇಕು ಅಷ್ಟೇ. ದುಡ್ಡು ರೆಡಿ ಮಾಡಯ್ಯ, ನಾನು ಇಲ್ಲಿಂದ ಹೋಗ್ಬೇಕು ಅಂದರೆ ಸೀದಾ ಮನೆ ಒಳಗಡೆ ಹೋಗು. ನಿನ್ನ ಹೆಂಡತಿ ಮಕ್ಳದ್ದು ಯಾವ್ದಾನ ಹೊಡ್ತೀನ ಚಿನ್ನ ಆಯ್ತರೆ ಕಿತ್ಕೊಂಬಾ, ಆಮೇಲೆ ಇಲ್ಲಿಂದ ಹೋಗೋದು. ದುಡ್ಡು ಬೇಕಷ್ಟೇ, ದುಡ್ಡು ಸಿಗತ್ತಂತ ಇಲ್ಲಿಂದ ಹೋಗಲ್ಲ ನಾನು. ಹೋಗಯ್ಯ, ನಾನು ಅಲ್ಲಿ ಬಂದ ನಿಮಗೆ ಈ ತರ ಡೌ ಮಾಡೋರ ಬೇಗ ನೋಡಿ ಹೋಗಯ್ಯ, ದುಡ್ಡು ಎತ್ಕೊಂಡು ಹೋಗಯ್ಯ. ದುಡ್ಡು ಬೇಕಂದ್ರೆ ಬೇಕು. ಇದರಲ್ಲಿ 5,000 ರೂಪಾಯಿ ಪ್ಲಸ್ ಬಡ್ಡಿ ಎಲ್ಲ ಇದೆ, ತಗೊಳ್ಳಿ. ಮತ್ತೆ ನಿಮ್ಮ ಅಪ್ಪ ಸಾಲ ಮಾಡಿ ಇಲ್ಲಿ ತಲೆಗೆ ತರ್ತಾರೋ ಅಂತ ಸ್ವಭಾವದವರಲ್ಲ. ಈಗ ಇದ್ದಕ್ಕಿದ್ದ ಹಾಗೆ ಇಂಥ ಧಾರಾಳವಾದ ಬುದ್ಧಿ ಬಂದಿದೆ ಅಂತಂದ್ರೆ ಈ ದುಡ್ಡಿನ ಮೂಲ ಏನಿರ್ಬೋದು? Thank you.
Thank you.
ಸುಸ್ತು ಹೌದು. ಅಯ್ಯೋ ತಿರುಗಾಟ ಕಣಮ್ಮ, ತಿರುಗಾಟ ಯಾಕೆ ಹೇಳ್ತೀಯ? ಈ ರಾಜಕೀಯ ಕ್ಷೇತ್ರನೇ ಹಾಗೆ ಕಣಮ್ಮ. ಅವ್ರ ಕೈ ಸಿಕ್ಕಿಬಿಟ್ರೆ ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಅವ್ರನ್ನ ನೋಡ್ಬೇಕು, ಇವ್ರನ್ನ ನೋಡ್ಬೇಕು, ಅವ್ರನ್ನ ಭೇಟಿಯಾಗಬೇಕು, ಇವ್ರನ್ನ ಭೇಟಿಯಾಗಬೇಕು, ಸುತ್ತಾಡಿಸ್ಬಿಡ್ತಾರೆ. ಆ ಸುಸ್ತು ಕಣಮ್ಮ. ಒಬ್ಬರೇ ಸುತ್ತಾಡ್ತಿದ್ರ? ಅಯ್ಯೋ ಒಬ್ಬರ ಇಬ್ಬರ? ಆ ಎಮ್ ಎಲ್ ಎ ರಾಘಣ್ಣ ಮೇಲೆ ಸಿಕ್ಬಿಟ್ಟ, ಅವನ್ ಕರ್ಕೊಂಡು ಹೋಗ್ಬಿಟ್ಟ, ಅವನ್ನೇನೋ ಕೆಲಸ ಇತ್ತಂತೆ. ನೀವು ಬಂದು ಹಿರಿಯರು ಒಳ್ಳೆ ರಾಜಕೀಯ ಮುಖ್ಯಮಂತ್ರಿಗಳು, ನೀವು ಬಂದ್ರೆ ಕೆಲಸ ಆಗತ್ತೆ ಅಂತ ಕರ್ಕೊಂಡು ಹೋಗ್ಬಿಟ್ಟ. ಅಯ್ಯೋ ಎಮ್ ಎಲ್ ಎ ಹಿಂದೆ ಹೋದ್ರೆ ಏನು ಅಂತ ನಿಮ್ಗೆ ಗೊತ್ತಲ್ಲ. ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗುತ್ತ ಕರ್ಕೊಂಡು ಹೋಗಿ ಮಧ್ಯಾಹ್ನ ಆಗೋಯ್ತು. ಒಂದು ಒಳ್ಳೆ ಹೋಟೆಲ್ ಒಂದು ಬರ್ಚೇರಿ ಊಟ ಹಾಕಿಸ್ಬಿಟ್ಟ, ಆಮೇಲೆ ತಿರ್ಗಾ ಸುತ್ತಾಟ. ಮಧ್ಯಾಹ್ನ ಯಾವ ಹೋಟ್ಲಲ್ಲಿ ಊಟ ಮಾಡಿದ್ರಪ್ಪ? ಹೋಟ್ಲ ಹೋಟ್ಲಲ್ಲಮ್ಮ, ನಾರಾಯಣನ ಮನೆ, ಅವನ ಮೇಲೆ ಅಡುಗೆ ಮಾಡ್ತಿದ್ದ ಭರ್ಜರಿ ಅಡುಗೆ, ಅದ್ಭುತವಾದ ಊಟ ಕಣಮ್ಮ. ಎಷ್ಟೊತ್ತಿಗೆ ಊಟ ಮಾಡಿದ್ರಿ? ಒಂದು ಒಂದೊಂದುವರೆಗೆ ಊಟ ಮಾಡಿದ್ವಮ್ಮ. ಹಾಂ ನೋಡು, ಒಂದುವರೆಗೆ ಊಟ ಮಾಡಿದ್ದೀವಿ, ಈಗ ತಿರ್ಗಿ ಹೊಟ್ಟೆ ತಾಳ ಆಗ್ತಾ ಇದೆ, ಲೆಕ್ಕ ಹಾಕೋ ಎಷ್ಟು ಸುತ್ತಾಡ್ಸಿದ್ದಾರೆ ಅಂತ. ಮಧ್ಯಾಹ್ನ ದುಷ್ಟನ ಘೋಷಣೆ ಮಾಡಿದವ್ರಿಗೆ ಇಷ್ಟು ಬೇಗ ಹಸಿವೆ ಆಗೋದಿಲ್ಲ ಅಲ್ವಾ ಅಪ್ಪ? ಏನ್ ಮಾಡ್ತೀಯ? ಈ ರಾಜಕೀಯ ಸಿಕ್ಕಿಬಿಟ್ರೆ ಹಾಗೆ ಕೇಳಮ್ಮ. ಅಯ್ಯೋ ಅಯ್ಯೋ, ಊಟ ಹಾಕ್ಸೋದು ಸುತ್ತಾಡ್ಸೋದು, ಊಟ ಹಾಕ್ಸೋದು ಸುತ್ತಾಡ್ಸೋದು, ಬೇಡ ಕಣಮ್ಮ ಅವ್ರ ಸಾಹಸ. ಸಾತು, ತುಂಬ ಹೊಟ್ಟೆ ಹಸಿದಾರ ಕಡೆ, ಊಟ ಹಾಕಿ ನಡಿಯ. ಹಾಂ ನಡಿಯ. ಅಪ್ಪ ಸುತ್ತಿ ಸುತ್ತಿ ಸೊಂಟ ನೋವ್ತಾ ಇದೆ ಕಡೆ, ಹೇಳೋಕ್ಕೆ ಆಗ್ತಿಲ್ಲ. ಸುತ್ತಾಡಿ ಸುತ್ತಾಡಿ ಸೊಂಟ ನೋವು ಅಂತ ಯಾಕ್ರಿ ಹೇಳ್ತೀರಾ? ಸೊಂಟ ಮುರಿದೋಗಿದೆ ಅಂತ ಹೇಳಿ